ಗಾಂಧಿಗಳಿಂದಾಗಿ 4 ತಲೆಮಾರಿಗೆ ಸಂಪತ್ತು ಮಾಡಿದ್ದೇವೆ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿಕೆಗೆ ಸಿಎಂ ಬೊಮ್ಮಾಯಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ರಮೇಶ್ ಕುಮಾರ್ ಬಹಳ ಹಿರಿಯ ಮತ್ತು ಪ್ರಬುದ್ಧರು, ಅವರು ಯಾವಾಗಲೂ ಕೂಡ ವಸ್ತುಸ್ಥಿತಿಯನ್ನೇ ಮಾತನಾಡುತ್ತಾರೆ. ಹಾಗಾಗಿ ರಮೇಶ್ ಸತ್ಯವನ್ನೇ ಮಾತನಾಡಿದ್ದಾರೆ ಅಂತ ಟಾಂಗ್ ನೀಡಿದರು. ಇತ್ತ ಕಂದಾಯ ಸಚಿವ ಆರ್ ಅಶೋಕ್ ಕೂಡ ಮಾತನಾಡಿ ಕರ್ನಾಟಕದಲ್ಲಿ 40% ದುಡ್ಡು ತಿದ್ದಿದ್ದಾರೆ ಅಂತ ಇದರಲ್ಲೇ ಅರ್ಥವಾಗುತ್ತೆ, ಕಾಂಗ್ರೆಸ್ನವರ ಸ್ಥಿತಿ ಏನು ಅಂತ ಇವತ್ತು ಬೀದಿಗೆ ಬಂದಿದೆ ಅಂತ ಕಿಡಿಕಾರಿದರು. ನಾನು ಪಾಪ ಅವರು ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ಅವ್ರ ವಿಚಾರಗಳನ್ನು ಅಸೆಂಬ್ಲಿಯಲ್ಲಿ ನಾವೆಲ್ಲ ಕೇಳ್ತಾ ಇರ್ತೇವೆ. ಸಾಮಾನ್ಯವಾಗಿ ರಮೇಶ್ ಕುಮಾರ್ ವಸ್ತುಸ್ಥಿತಿಯನ್ನು ಮಾತಾಡ್ತಾರೆ, ಅವರು ಸತ್ಯವನ್ನು ಮಾತಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ನಾನು ಪಾಪ ಅವರು ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ಅವ್ರ ವಿಚಾರಗಳನ್ನು ಅಸೆಂಬ್ಲಿಯಲ್ಲಿ ನಾವೆಲ್ಲ ಕೇಳ್ತಾ ಇರ್ತೇವೆ. ಸಾಮಾನ್ಯವಾಗಿ ರಮೇಶ್ ಕುಮಾರ್ ವಸ್ತುಸ್ಥಿತಿಯನ್ನು ಮಾತಾಡ್ತಾರೆ, ಅವರು ಸತ್ಯವನ್ನು ಮಾತಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಧನ್ಯವಾದ. ಜನಾರ್ದನನ್ನ ಅರೆಸ್ಟ್ ಮಾಡಿದಾಗ ಇಡಿ ಸರಿ ಇದ್ದದು ಮಾಡಿದ್ದುಂಡ ಮಾರಾಯ, ನೀವು ಏನು ಮಾಡಿದರೂ ಅದನ್ನು ಇವಾಗ ನಡೀತಾ ಇದೆ ಅಷ್ಟೇ. ತನಿಖಾ ಸಂಸ್ಥೆಗಳನ್ನು ನಾನು ಸರ್ಕಾರ ದುರುಪಯೋಗ ಮಾಡ್ಕೊಳಲ್ಲ, ಅವ್ರ ಆರೋಪ ನೇರ ಆರೋಪ ಅದು ಮಾಡ್ಕೊಂತಾರೆ. ಸಿಕ್ಕಾಕೊಂಡ್ಮೇಲೆ ಈಗ ರಾಹುಲ್ ಗಾಂಧಿ ಅವ್ರು ಯಾಕೆ 3 ದಿನ ಹೋಗಿ ಕೂತ್ಕೊಬೇಕಾಯಿತು? ದಾಖಲೆ ಕೊಟ್ಟಿದ್ರೆ ಒಂದೇ ದಿನಕ್ಕೆ ಆಚೆ ಬರ್ಬೋದಾಯಿತು. ದಾಖಲೆ ಕೊಡೋಕ್ಕಾಗದೇ ಇರೋಂಥ ಪರಿತಪಿಸ್ತಾ ಇದ್ದಾರೆ. ಇವತ್ತು ರಮೇಶ್ ಕುಮಾರ್ ಅವರು ಹೇಳಿದಾರಲ್ಲ, ಮಾಜಿ ಸ್ಪೀಕರು, 4 ತಲೆಮಾರಿಗಷ್ಟು ತಿಂದ್ಬಿಟ್ಟಿದ್ದೀರಿ, ಅದು ಋಣ ತೀರಿಸ್ಬೇಕು ನಾವು ಕಾಂಗ್ರೆಸ್ಗೆ ಅಂತ ಅರ್ಥ ಆಯ್ತಲ್ಲ. ಯಾರು 40% ದುಡ್ಡು ತಿಂದಿದ್ದಾರೆ ಅಂತ ಕರ್ನಾಟಕದಲ್ಲಿ ಅರ್ಥ ಆಯ್ತಲ್ಲ. ಕಾಂಗ್ರೆಸ್ ಅವ್ರ ಸ್ಥಿತಿ ಏನು ಅಂತ ಇವತ್ತು ಬೀದಿಗೆ ಬಂದಿದೆ. ಇವತ್ತು ರಮೇಶ್ ಕುಮಾರ್ ಅವರು ಹೇಳಿದ್ಮೇಲೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿ ಅನ್ನೋದೇ ಅರ್ಥ. ಜನಾರ್ದನನ್ನ ಅರೆಸ್ಟ್ ಮಾಡಿದಾಗ ಇಡಿ ಸರಿ ಇದ್ದದು ಮಾಡಿದ್ದುಂಡ ಮಾರಾಯ, ನೀವು ಏನು ಮಾಡಿದರೂ ಅದನ್ನು ಇವಾಗ ನಡೀತಾ ಇದೆ ಅಷ್ಟೇ. ತನಿಖಾ ಸಂಸ್ಥೆಗಳನ್ನು ನಾನು ಸರ್ಕಾರ ದುರುಪಯೋಗ ಮಾಡ್ಕೊಳಲ್ಲ, ಅವ್ರ ಆರೋಪ ನೇರ ಆರೋಪ ಅದು ಮಾಡ್ಕೊಂತಾರೆ. ಸಿಕ್ಕಾಕೊಂಡ್ಮೇಲೆ ಈಗ